ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ಬಿಂದಾಸಾಗಿದ್ದೀನಿ. ಎಸ್ ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇರ್ಬೋದು ಏನು ಇಲ್ಲಿ ಇಷ್ಟೊಂದೆಲ್ಲ ಜನ ತುಂಬಿಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದೆಲ್ಲಿ ಅಂತ ಪ್ಲೇಸ್ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಗೊತ್ತಿಲ್ಲ ಅಂದರೆ ವಿಡಿಯೋನ ಎಂಡ್ ತನಕ ನೋಡಿ. ಈ ಪ್ಲೇಸ್ ಯಾವುದು, ಏನಕ್ಕೆ ಇದು ಫೇವರ್ ಆಗಿದೆ ಅಂತ ಎಲ್ಲ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಒನ್ ಬೈ ಒನ್ ನೋಡ್ತಾ ಎಂಜಾಯ್ ಮಾಡ್ತಾ ಇರಿ. ಎಸ್ ವೀಕ್ಷಕರೇ, ನಾನು ಹೇಳೋದ್ನಲ್ಲ, ಲಾಸ್ಟ್ ಟೈಮ್ ನಾವು ಉತ್ನಲ್ಲಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ಮಗುಗೆ ಹರಕೆ ಕೊಡೋದು ಇತ್ತು ಅಂತ. ಆಫ್ಟರ್ 8 ಇಯರ್ಸ್ ಆದಮೇಲೆ ಉತ್ನಲ್ಲಿ ಬೆಟ್ಟನ ನೋಡ್ತಾ ಇರೋದು. ಚಲೇ ನಮಗೆ ಗೊತ್ತಿರಲಿಲ್ಲ, ಬೆಟ್ಟದ ಕೆಳಗಡೆ ಕಾರ್ ನಿಲ್ಲಿಸ್ಬಿಟ್ಟು ಫಸ್ಟ್ ಟೈಮ್ ಬರ್ತಾ ಇರೋದಕ್ಕೆ ಅಲ್ಲಿಂದ ನಡ್ಕೊಂಡು ಬರಬೇಕಾಗಿತ್ತಂತೆ. ನಮಗೆ ಗೊತ್ತಿರಲಿಲ್ಲ, ಅದಕ್ಕೆ ಬೆಟ್ಟ ಅಂದಮೇಲೇ ನಾವು ಕಾರ್ನ ಪಾರ್ಕ್ ಮಾಡಿಬಿಟ್ಟು ಇಲ್ಲಾದರೂ ಪಾರ್ಕ್ ಮಾಡಿ ಇಲ್ಲಿಂದ ಸ್ವಲ್ಪ ನಡೀರಿ ಅಂತ ಅಲ್ಲಿ ಕೂತಿದಾರಲ್ಲ ಅಜ್ಜಿ ಎಲ್ಲ ಹೇಳ್ತಾ ಇದ್ರು. ಸರಿ, ದೊಡ್ಡವ್ರು ಹೇಳ್ದಂಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ಫಾಲೋ ಮಾಡಬೇಕಾಗಿತ್ತು. ನಮಗೆ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಬೇರೆ. ಹೆಸೆಲ್ಲ ಬಂದ್ವಿ, ಇದು ಬೆಟ್ಟದ ಮೇಲೆ ಕ್ಯೂವಲ್ಲಿ ನಿಂತ್ಕೊಂಡಿರೋದು ಮುನೇಶ್ವರ ದೇವಸ್ಥಾನಕ್ಕೆ ಇದೆ ವೀಕ್ಷಕರೇ. ಆ ಕಡೆ ಕಟ್ತಾ ಇರೋದು ಬಂದುಬಿಟ್ಟು ಅಕ್ಕಾಯಮ್ಮನ ಗುಂಡಿ ಅಂತ. ಹೆಸ್ ನಾವು ಮನೆಯಿಂದನೇ ಎಲ್ಲ ದೀಪಗಳೆಲ್ಲ ಮಾಡ್ಕೊಂಡು ಬಂದಿದ್ವಲ್ಲ, ದೀಪಗಳ ಜೊತೆಗೆ ಒಂದು ಪಚ್ಚೆ ಸಾಮಾನು ತಗೋಬೇಕಿತ್ತು, ಅದರ ಜೊತೆಗೆ ಪೂಜೆ ಸಾಮಾನು ತಗೊಂಡು ಬಂದ್ವಿ. ಪೂಜೆಗೂ ಮುನ್ನ ದೇವಸ್ಥಾನ ದೇವರಿಗೆ ಅಭಿಷೇಕ ನಡೀತಾ ಇತ್ತು. ಅಷ್ಟರಲ್ಲಿ ಗುಂಡು ಹೊಡೆಸ್ಬಿಟ್ಟು ಇಲ್ಲಿದೆಯಲ್ಲ ನೀರು, ಇದರಲ್ಲೇ ಮುಳುಗಿದ್ರೆ ತುಂಬ ಒಳ್ಳೆಯದಾಗತ್ತೆ ಅಂತ ನನ್ನ ಮಗ ಇವಾಗ ಮುಳುಗ್ತಾ ಇದ್ದಾರೆ, ಅಪ್ಪನ ಅಲ್ಲಂತ ಆತ ಇದ್ರು. 3 ಸರಿ ಮುಳುಗಿ ಎದ್ದು ಸ್ನಾನ ಮಾಡ್ದಂಗೆ ಆಗತ್ತೆ, ಮತ್ತು ದೇವರ ದರ್ಶನ ಪಡೆಯಬಹುದು ಅಂತ. ಫಸ್ಟು ಅಲ್ಲಿರೋರು ಹೇಳಿದ್ರು, ಫಸ್ಟು ಗುಂಡು ಹೊಡೆಸ್ಕೊಂಡು ಬಿಡಿ, ದೇವ್ರಿಗೆ ಅಭಿಷೇಕ ಆಗ್ತಾ ಇದೆ, ಅಭಿಷೇಕ ಮುಗಿಯೋಷ್ಟರಲ್ಲಿ ಮತ್ತೆ ದೇವ್ರ ದರ್ಶನಕ್ಕೆ ಬಿಡ್ತಾರೆ, ಅಷ್ಟರಲ್ಲಿ ನಿಮ್ಮದು ಗುಂಡೆಲ್ಲ ಆಗತ್ತೆ, ಸ್ನಾನ ಎಲ್ಲ ಆಗತ್ತೆ ಅಂದರು. ಸರಿ, ಹಾಗೆ ಮಾಡೋಣ ಅಂದ್ಬಿಟ್ಟು ನನ್ನ ಮಗ ಅಂತೂ ಮುಳುಗಿ ಎದ್ದ. ಈಗ ನಮ್ಮ ಭಾವನ ಮಗ ಬರ್ತಾನೆ ನೋಡಿ ಫ್ರೆಂಡ್ಸ್ನ, ಅಂಕಲ್ ನನ್ನ ಮುಳುಗಿಸ್ಬಿಡ್ತೀಯಾ, ಅಂಕಲ್ ನನ್ನ ಮುಳುಗಿಸ್ಬಿಡ್ತಿ. ಇಬ್ಬರು ಹಿಡ್ಕೊಂಡಿದ್ರು, ಅವನಿಗೆ ಕಾನ್ಫಿಡೆಂಟ್ ಇಲ್ಲ, ನೀರಿಗೆ ಇಳಿತಿಲ್ಲ ಫ್ರೆಂಡ್ಸ್. ಏನು ಹೇಳಿದ್ರು ಅವಳ ಸೌಂಡ್ನ ಕೇಳಿಸ್ಕೊಳ್ಳಿ, ನಿಮಗೆ ಗೊತ್ತಾಗತ್ತೆ. ಅವನಿಗಿಂತ ಭಯ ಅವ್ರ ಅಂಕಲ್ ನಾನು ಹಿಡ್ಕೊಂಡಿದ್ದೀನಿ, ಮುಳುಗೋ ಮುಳುಗ ಅಂದ್ರೂ ಅವ್ನು ಕಂಪ್ಲೀಟಾಗಿ ಮುಳುಗಲೇ ಇಲ್ಲ. ಎಷ್ಟು ಹೇಳಿದ್ರು ಇಲ್ಲ, ನನ್ನನ್ನು ದಬ್ಬು ಬಿಡ್ತೀರಾ, ನನ್ನನ್ನು ದಬ್ಬು ಬಿಡ್ತೀರಾ ಅಂತ ಕಿರಿಸ್ತಾ ಇದ್ದ. ನೆಕ್ಸ್ಟ್ ನನ್ನ ಮಗಳ ಸರದಿ, ನನ್ನ ಮಗಳು ಇಲ್ಲೇನೆ ಮಮ್ಮಿ ಬೇಡ, ಮಮ್ಮಿ ಬೇಡ ಅಂತ ಇದ್ರು. ಬಟ್ ದೇವ್ರ ಕಾರ್ಯಕ್ಕೆ ಬಂದಾಗ ಬೇಡನೂ ಇಲ್ಲ, ಗಿಡನೂ ಇಲ್ಲ. ನನಗೆ ಒಂಥರ ಗಾಬರಿ ಆಗೋಯ್ತು, ನನಗೆ ಅಳು ಬಂದಂಗೆ ಆಗೋಯ್ತು, ಅವಳು ಗಾಬರಿ ತಗೊಂಡ್ಬಿಟ್ಲು ಫ್ರೆಂಡ್ಸ್. ನನಗಂತೂ ಭಯನೇ ಆಗೋಯ್ತು, ನನ್ನ ಮಗಳು ಎಲ್ಲಿ ಉಸಿರಾಡ್ತಾ ಇಲ್ವೋ ಅಂತ ಭಯ ಆಗೋಯ್ತು. ನನಗೆ ತಾತ ಅಂತೂ ಎಷ್ಟು ಧೈರ್ಯವಾಗಿ ಮುಳುಗಿಸಿದ್ರು ಗೊತ್ತಾ, ನನಗೆ ಉಸಿರಾಡೋಕ್ಕಾಗಲಿಲ್ಲ. ನನ್ನ ಮಗಳಪ್ಪ ನನಗೆ ಒಂಥರ ಸಣ್ಣ ಮಗು ಬೇರೆ ಅಲ್ವಾ ಫ್ರೆಂಡ್ಸ್, ನನಗಂತೂ ಒಂಥರ ಭಯನೇ ಆಗೋಯ್ತು. ನೆಕ್ಸ್ಟ್ ಇಲ್ಲೊಂದು ಮಗು ಬರುತ್ತೆ ನೋಡಿ, ಎಷ್ಟು ಸಡ್ ಸಡನ್ನಾಗಿ ಎದ್ದು ಎದ್ದು ಎತ್ತಾರೆ ಗೊತ್ತಾ, ಆದರೆ ಭಯ ಇದ್ರೂ ಹೊರಟುಬಿಡುತ್ತಂತೆ ನೋಡಿ ನೋಡಿ. ಒಳಗೆ ಗೊಂಬೆನ ಅದ್ದಂಗೆ ಅದ್ತಾ ಇದ್ದಾರೆ ಫ್ರೆಂಡ್ಸ್, ಅವಳು ನಡಲ್ತಾ ಇದ್ರು ಅವ್ರು ಹೇಳ್ತಾ ಇದ್ದಾರೆ ನಿಮಗೆ ಗೊತ್ತಾಗಲ್ಲ ಅಮ್ಮ. ಸಾರಿ ಫ್ರೆಂಡ್ಸ್, ಕಾಲ್ ಬಂತು. ನಿಮಗೆ ಗೊತ್ತಾಗಲ್ಲ, ಆ ಥರ ಹದ್ದಿ ಎತ್ತಿದ್ರೆ ಅದೆಲ್ಲ ದೇವ್ರು ನೋಡ್ಕೊತಾರೆ. ನೀರು ನುಂಗಿದ್ರೂ ಒಂದು ಕೆಮ್ಮು ಬರಲ್ಲ, ಒಂದು ನೆಗಡಿನೂ ಬರಲ್ಲ, ಒಂದು ಜ್ವರನೂ ಬರಲ್ಲ. ಅದಕ್ಕೆ ಇಲ್ಲಿ ಪವಾಡ, ನೀವು ನೀರು ನೋಡಬೇಡಿ, ನೀರು ನುಂಗ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತೆಲ್ಲ ಯೋಚನೆ ಮಾಡಬೇಡಿ. ಇಲ್ಲಿ ನನ್ನ ತಂಗಿ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ಮನೆಯಿಂದ ಹಾಕ್ಕೊಂಡಿರೋ ಬಟ್ಟೆ ಇದೇ ಆಗಿತ್ತು. ಅವಳು ಇದೇ ಬಟ್ಟೆಯಲ್ಲಿ, ತಣ್ಣೀರು ಬಟ್ಟೆಯಲ್ಲಿ ಅಂದರೆ ಹಾಕ್ಕೊಂಡಿರೋ ಬಟ್ಟೆಯಲ್ಲಿ, ಒದ್ದೆ ಬಟ್ಟೆಯಲ್ಲಿ ಪೂಜೆ ಮಾಡಬೇಕಂತೆ ಅಲ್ಲಿ ಮುನೇಶ್ವರ ದೇವರಿಗೆ. ಬಂದು ಅವಳು ಅದೇ ನೀರಲ್ಲೇ ಮುಳುಗಿ ಬಂದು ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಧ್ವಜಸ್ತಂಭ ಅಂತ ಇರುತ್ತಲ್ಲ, ಅಲ್ಲಿ ಪೂಜೆ ಮಾಡ್ತಾ ಇರುವಂತಹದ್ದು ಇದೆಲ್ಲ ಪೂಜೆ. ನಾವೇನು ಪಚ್ಚೆ ಸಾಮಾನು ತಗೊಂಡಿರ್ತೀವಿ, ಕಡ್ಡಿ ಕರ್ಪೂರ ಕಾಯಿ ಹಣ್ಣು ಹಂಪ್ಲು ಹೂವು ಎಲ್ಲ ಇಲ್ಲಿ ಹಾಕ್ಬಿಟ್ಟು ಪೂಜೆ ಮಾಡಿ ನಮ್ಮ ಹರಕೆ ಏನಿರುತ್ತೆ ಅಂದರೆ ನಮ್ಗೆ ಏನು ಮನಸ್ಸಲ್ಲಿರುತ್ತೆ ಅದನ್ನ ನಾವು ಇಲ್ಲಿ ಸಲ್ಲಿಸ್ಬಿಟ್ಟು ಅಯ್ಯಮ್ಮನ ಹತ್ರ ಕೇಳಿಕೊಂಡು ಕಡ್ಡಿ ಹಚ್ಚಿ ಕಾಯಿ ಹೊಡೆದು ಮಂಗಳಾರತಿ ಮಾಡಿ ಅಲ್ಲಿರುವಂತಹ ಬಟ್ಟೆ ಹಿಡ್ಕೊಂಡು ನಾವು
ನಮಸ್ಕಾರ ಮಾಡ್ಕೊಂಡು ಬಂದರೆ ನಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ತುಂಬ ಜನಕ್ಕೆ ಒಳ್ಳೆಯದಾಗಿದೆಯಂತೆ, ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗಿದ್ದಾರಂತೆ, ಇನ್ನೂ ಏನೇನೋ ಸಮಸ್ಯೆಗಳಿರೋದ್ರಿಗೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗಿದೆ ಅಂತ ಹೇಳ್ತಾ ಇದ್ರು. ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬಂದಿದ್ದು. ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನನ್ನ ಮಗಳಿಗೆ ತುಂಬ ಅಂದರೆ ತುಂಬ ಹುಷಾರು ತಪ್ತಾ ಇದ್ಲು, ತುಂಬ ಲೀನ್ ಆಗಿಬಿಟ್ಟಿದ್ಲು, ತುಂಬ ಅಂದರೆ ತುಂಬ ಸಣ್ಣ ಆಗಿಬಿಟ್ಟಿದ್ಲು, ಊಟ ಮಾಡ್ದಂಗೆ ಆಗಿಬಿಟ್ಟಿದ್ಲು. ಲಾಸ್ಟ್ದು ಟೈಮು ಡೆಂಗ್ಯೂ ಫೀವರ್ ಬಂದಾಗ ನಾವು ಮಿಡ್ನೈಟಲ್ಲಿ ಹರಕೆ ಮಾಡ್ಕೊಂಡ್ವಿ, ದೇವರೇ ನೀನೇ ಕರುಣಿಸಪ್ಪ, ನನ್ನ ಮಗಳನ್ನ ಏನಾದರೂ ಮಾಡಿ, ಜ್ವರ ಏನು ಮಾಡಿದ್ರು ಹಾಸ್ಪಿಟಲಲ್ಲಿ ಎಷ್ಟು ತೋರಿಸಿದ್ರೂ ಕ್ಯೂರ್ ಆಗಲಿಲ್ಲ ಫ್ರೆಂಡ್ಸ್. ನಾವು ಮಿಡ್ನೈಟಲ್ಲಿ ಯಜಮಾನರು ಎದ್ದು ಬಂದು ಮುನೇಶ್ವರನಿಗೆ ಹರಕೆ ಕಟ್ಟಿದ್ರಂತೆ, ನನ್ನ ಮಗಳೇನಾದರೂ ಹುಷಾರಾಗ್ಬಿಟ್ರೆ ಬೇಗ ತೋರಿಸಿ ತೋರಿಸಿ ಸಾಕಾಗಿದೆ, ನನಗೆ ಬೇಸತ್ತು ಹೋಗ್ಬಿಟ್ಟಿದೆ, ನನ್ನ ಮಗಳಿಗೆ ಹುಷಾರು ಮಾಡಿದ್ರೆ ನಿನ್ನ ಗುಡಿಗೆ ಆದಷ್ಟು ಬೇಗ ಬಂದು ನನ್ನ ಕೈಯಲ್ಲಾಗಿದ್ದು ನಾನು ಅರ್ಪಣೆ ಮಾಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ರು. ಇಮಿಡಿಯೇಟ್ ನಾವು ಅವಳಿಗೆ ಹುಷಾರಾಗಿದ ತಕ್ಷಣ ಇಲ್ಲಿಗೆ ಬಂದು ಅವಳು ಮುಡಿ ಕೊಟ್ಟು ದೇವ್ರಿಗೆಲ್ಲ ಪೂಜೆ ಸಾಮಾನು ತಂದು ಪಚೆ ಸಾಮಾನು ತಂದು ಪೂಜೆ ಮಾಡಿಸಿ ಅಲ್ಲಿರುವಂತಹ ಕೋಣೆ ನೀರಲ್ಲೇ ಅವಳನ್ನ ಮುಳುಗಿಸಿ ಎಲ್ಲ ಮಾಡಿದ್ವಿ. ಈಗ ಎಷ್ಟೊಂದು ಆಕ್ಟಿವ್ ಆಗಿದ್ದಾಳೆ, ಮಗು ನೋಡೋ ಥರನೂ ಆಗಿದ್ದಾಳೆ. ನನ್ನ ಲೈವು ನನ್ನ ಎಕ್ಸಾಂಪಲ್ಲು, ಎಕ್ಸಾಂಪಲ್ ಅನ್ನೋದಕ್ಕಿಂತ ನನ್ನ ಮಗುವಿನಲ್ಲಿ ನಾನು ಕಾಣ್ತಾ ಇರುವಂತಹ ಸತ್ಯ. ಇಲ್ಲಿ ಹೋದವ್ರಿಗೆ ಪ್ರತಿಫಲ ಸಿಕ್ಕೇ ಸಿಕ್ಕುತ್ತೆ. 100% ಈ ದೇವ್ರನ್ನ ನಂಬಿ ನೀವು ಹೋಗಿ ಪೂಜೆ ಮಾಡಿ, ನಿಮ್ಮ ಹರಕೆನ ದೇವ್ರ ಮೇಲೆ ಒಪ್ಪಿಸಿ ದೇವ್ರನ್ನ ನಂಬಿ ನೀವು ಮುಂದಿಗೆ ಹೋದರೆ ಪವಾಡ ಇದ್ದೇ ಇದೆ ವೀಕ್ಷಕರೇ. ನಿಜವಾಗ್ಲೂ ನನ್ನ ಎಕ್ಸ್ಪೀರಿಯೆನ್ಸು ನನ್ನ ಮಗಳಲ್ಲೇ ನಾನು ನೋಡ್ತಾ ಇದ್ದೀನಿ. ನಾವು ಅಂದ್ಕೊಂಡು ಬಂದ್ವಿ ಅವತ್ತು ಏನಿಲ್ಲ ಅಂದರು, ಇನ್ಮೇಲೆ ವರ್ಷಕ್ಕೆ ಒಂದ್ಸರಿ ಆದರೂ ಈ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಹಂಪಲು ಕೊಟ್ಟು ದೇವ್ರಿಗೆ ಕೈ ಮುಗಿದು ಬರಬೇಕು. ಏನು ತುಂಬ ಏನು ದೂರ ಇಲ್ಲ ವೀಕ್ಷಕರೇ, ದೇವ್ರಲ್ಲಿ ಬಿಟ್ಟು ಮುಂದಕ್ಕೆ ಹೋದರೆ ಹುತ್ನಲ್ಲಿ ಬೆಟ್ಟ ಅಂತ ಇದೆ. ಬೆಂಗಳೂರು ಕಡೆಯಿಂದ ಹೋದರೆ ನಿಮಗೆ ಅರೌಂಡ್ 30 kilometers ಆಗ್ಬೋದು ಅಷ್ಟೇ. ವರ್ಷಕ್ಕೆ ಒಂದ್ಸರಿ ಬಂದು ದೇವ್ರಿಗೆ ಕೈ ಮುಗಿಯೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ? ಸುಮಾರು ಕಿಲೋಮೀಟರ್ಗಟ್ಟಲೆ ಹೋಗ್ತೀವಿ, ಹತ್ತಿರ ಇರೋ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಆ ದೇವರು ನಮಗೆ 8 ತುಂಬಿತ್ತು ಮದುವೆ ಆಗಿ, 9 ರನ್ನಿಂಗಲ್ಲಿ ಈವಾಗ ದೇವ್ರ ದಾರಿ ತೋರಿಸಿದ್ದಾರೆ ಗರ್ಭಗುಡಿಗೆ. ಆ ದೇವ್ರ ಹತ್ರ ನಮಗೆ ಪ್ರತಿಫಲ ಸಿಗೋದಕ್ಕೆ ನಾನು 9 ಕಾದಿದ್ದೆ ವೀಕ್ಷಕರೇ. ಮದುವೆ ಆದಾಗಿಂದ ಅಂದ್ಕೊಳ್ಳೋದು ಹೋಗೋಣ 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 ಅಂತ, ಹೋಗೋಕ್ಕೆ ಆಗ್ತಾ ಇರಲಿಲ್ಲ, ಏನೋ ಒಂದು ಅನಾಹುತಗಳಾಗ್ತಾ ಇತ್ತು, ಅಡೆತಡೆಗಳು ಜಾಸ್ತಿ ಬರ್ತಾ ಇತ್ತು ಆ ಟೈಮ್ಗೆ ಹೋಗೋಣ ಅನ್ನಷ್ಟರಲ್ಲಿ. ಇದು ನನ್ನ ಮಗಳ ಮುಖಾಂತರ ಇಲ್ಲಿಗೆ ಬಂದು ಪೂಜೆ ಮಾಡಿಸಿ ಅವಳು ಮುಡಿ ತೆಗೆಸಿ ಸ್ನಾನ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಕೆಳಗಡೆ ಮುಖ್ಯದ್ವಾರದಲ್ಲಿ ಅವ್ರಿಗೆ ರಕ್ತದ ಬೊಟ್ಟು ಅರ್ಪಿಸ್ಬಿಟ್ಟು ಮನೆ ಹತ್ರ ಒಂದು 50 ಅಂದರೆ ನಮ್ಮ ಕೈಯಲ್ಲಿ ಆಗಿಷ್ಟು ಜನಕ್ಕೆ ನಾವು ಊಟನ ಹಾಕ್ತೀವಿ ಅವಳ ಹೆಸರಲ್ಲಿ ಅಂತ ಅಂದ್ಕೊಂಡಿದ್ವಿ. ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಯಿತು. ಇವಳು ಏನೋ ಒಂದು ಹರಕೆ ಕಟ್ಕೊಂಡಿದ್ದಾಳೆ, ಅವಳಿಗೇನಾದರೂ ಒಂದು ಪಾಸಿಟಿವ್ ವೈಬ್ಸ್ ಸಿಕ್ತು ಅಂದರೆ ಅವಳ ಮುಖಾಂತರನೇ ನಾನು ನಿಮ್ಮೊಂದಿಗೆ ವಿಡಿಯೋ ಮುಖಾಂತರ ಮಾಡಿ ಶೇರ್ ಮಾಡಿಸ್ತೀನಿ. ನಾನು ಕಾಯ್ತಾ ಇದ್ದೀನಿ ಆದಷ್ಟು ಬೇಗ ಒಂದು ಗುಡ್ ನ್ಯೂಸ್ ಬರಲಿ ಅವಳ ಕಡೆಯಿಂದ ಅಂತ. ಆ ಗುಡ್ ನ್ಯೂಸ್ ಏನು ಅಂತ ನಿಮ್ಮೊಂದಿಗೆ ನಾನು ನೆಕ್ಸ್ಟ್, ಅವಳಿಗೆ ಏನಾದರೂ ಗುಡ್ ನ್ಯೂಸ್ ಅಂತ ಗೊತ್ತಾಗಿದ ತಕ್ಷಣವೇ, ಅವಳಿಗೆ ಅಂದ್ಕೊಂಡಿರೋದೇನಾದರೂ ಪಾಸಿಟಿವ್ ಆಯಿತು ಅಂದಿದ ತಕ್ಷಣವೇ ಅವಳ ಬಾಯಲ್ಲೇ ನಿಮಗೆ ಹೇಳಿಸ್ತೀನಿ. ನಿಮಗೆ ಆವಾಗ ಇನ್ನೂ ಸ್ವಲ್ಪ ನಂಬಿಕೆ ಬರುತ್ತೆ ವೀಕ್ಷಕರೇ. ನಿಜವಾಗ್ಲೂ ನಿಮಗೆ ಏನಾದರೂ ಹತ್ತಿರ ಅನ್ಸಿದ್ರೆ ಉತ್ನಲ್ಲಿ ಬೆಟ್ಟ ಅಂತ ಒಮ್ಮೆ ಹೋಗಿ ಮುನೇಶ್ವರನಿಗೆ ಕೈ ಮುಗಿದ್ಕೊಂಡು ಬನ್ನಿ. ತುಂಬ ಪವರ್ಫುಲ್ ಗಾಡು, ತುಂಬಾ ಬ್ಲೆಸ್ಸಿಂಗ್ಸ್ ಇದೆ. ನಾವು ಅಂದ್ಕೊಂಡಿದ್ದು ಅವರು ನಮಗೆ ತಕ್ಕಂತೆ ಪ್ರತಿಫಲನೂ ಕೊಡ್ತಾರೆ ವೀಕ್ಷಕರೇ. ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಎಸ್, ನೋಡ್ತಾ ಇದ್ದೀರಾ ಇಲ್ಲಿ ಧ್ವಜಸ್ತಂಭದಲ್ಲೇ ಪೂಜೆ ಮಾಡೋದು. ಒಳಗಡೆ ಗರ್ಭಗುಡಿ ತುಂಬ ಚಿಕ್ಕದಿತ್ತು, ಎಲ್ಲೇ ಆದರೂ ಅಷ್ಟೇ ಮುನೇಶ್ವರ ಗರ್ಭಗುಡಿ ತುಂಬಾ ಚಿಕ್ಕದಾಗಿರುತ್ತೆ. ಆ ಗರ್ಭಗುಡಿ ಒಳಗಡೆ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ, ತುಂಬ ಅಂದರೆ ತುಂಬ ರಶ್ ಆಗಿಬಿಟ್ಟಿತ್ತು. ನಾವು ಹೋಗಿದ್ದ ದಿನ ಭಾನುವಾರ ಆಗಿತ್ತು, ನಾವು ಫ್ರೀ ಮಾಡ್ಕೊಂಡು ಯಾರೂ ಇರಲ್ಲ ಅಂದ್ಕೊಂಡು ಹೋದ್ವಿ. ಆದ್ರೂ ಸಿಕ್ಕಾಪಟ್ಟೆ ಜನ ಇದ್ದರು. ನೀವೇನಾದರೂ ಯುಗಾದಿ ಟೈಮಲ್ಲಿ ಹೋದರೆ ಬೆಳಗ್ಗೆ 8 ಹೋದರೆ ದರ್ಶನಕ್ಕೆ, ಮಧ್ಯಾಹ್ನನೋ ಸಾಯಂಕಾಲನೋ ಆಚೆ ಬರ್ತೀರಾ. ಯುಗಾದಿ ಟೈಮಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಭಾನುವಾರ ರಶ್ ಇರುತ್ತೆ, ಶುಕ್ರವಾರ ಮಂಗಳವಾರ ಈ 3 ಬಿಟ್ಟು ಬೇರೆ ದಿನ ನೀವು ಫ್ರೀಯಾಗಿ ಹೋಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ಎಲ್ಲ ಬರಬೇಕು ಅಂದರೆ ಬೇರೆ ದಿನ ಹೋಗಿ. ಅಪ್ಪನವ್ರಿಗೆ ಫೇಮಸ್ ದಿನ ಅಂದರೆ ಶುಕ್ರವಾರ ಮಂಗಳವಾರ ಭಾನುವಾರನೇ, ಮತ್ತು ಯುಗಾದಿ ಟೈಮಲ್ಲಂತೂ ತುಂಬಾ ರಶ್ ಇರುತ್ತೆ ವೀಕ್ಷಕರೇ. ಹೇಸ್, ನೋಡ್ತಾ ಇದ್ದೀರಾ ಇಲ್ಲಿ ಅಕ್ಕಯ್ಯಮ್ಮನವರು 7 ಅಕ್ಕಂದಿರ್ತಾರಲ್ಲ ಅವ್ರಿಗೆ ಇಲ್ಲಿ ಬ್ಲೌಸು ಇಲೆ ಅಡಿಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿಸೋದು, ಪೂಜೆ ಮಾಡಿ ನಮ್ಮ ಹರಕೆನ ಇಲ್ಲಿ ಅಕ್ಕನವ್ರಿಗೆ ಅರ್ಪಣೆ ಮಾಡೋದು. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀರಾ ಇಲ್ಲಿ ಸಹ ತಂಗಿ ಪೂಜೆ ಮಾಡ್ತಾ ಇದ್ದಾರೆ. ಬಂದಿರೋದು 2 ಕಡೆ ದೇವಸ್ಥಾನ. ಇಲ್ಲಿ ಅಕ್ಕಯ್ಯಮ್ಮನ ಗುಡಿ ಅಂತ ಕಟ್ಟುತ್ತಾ ಇದ್ದಾರೆ, ಅಪೋಸಿಟಲ್ಲಿ ಕನ್ಸ್ಟ್ರಕ್ಷನ್ ಇನ್ನೂ ನಡೀತಾ ಇದೆ, ಇನಾಗ್ರೇಷನ್ ಇನ್ನೂ ಆಗಿಲ್ಲ.
ಆ ದೇವ್ರನ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಯಾರಿಗೂ ತೋರಿಸ್ತಾ ಇಲ್ಲ. ಜಸ್ಟ್ ಇಲ್ಲಿ ಬಂದವ್ರಿಗೆ ಈಗ ಗರ್ಭಗುಡಿಯಲ್ಲಿರುವಂತಹ ಮುನೇಶ್ವರಂದು ದರ್ಶನ ಮಾಡ್ಕೋಬೋದು. ಇಲ್ಲಿ ನಿಮಗೆ ಆ ಕಡೆ ನೀರು ಕಾಣಿಸ್ತಾ ಇರ್ಬೋದು, ಆ ನೀರಲ್ಲೇ ಮುಳುಗಿ ನೀರು ನೋಡೋದಕ್ಕೆ ತುಂಬ ಹಸಿರು ಕಲರ್ ಇರ್ಬೋದು. ಬಟ್ ನನ್ನ ಮಕ್ಕಳನ್ನ ಮುಳುಗಿಸ್ಬೇಕಾದ್ರೆ ಭಯ ಆಯಿತು, ನೀರು ನೋಡ್ತಾ ಇರ್ದಿರಾ ಎಷ್ಟು ಗ್ರೀನಿಶ್ ಆಗಿದೆ ಅಂತ. ಆ ನೀರಲ್ಲಿ ಮುಳುಗಿದ್ದಕ್ಕೆ ನನ್ನ ಮಕ್ಳಿಗೆ ಎಲ್ಲಿ ನೆಗಡಿ ಬರುತ್ತೋ, ನನ್ನ ಮಗಳು ಸ್ವಲ್ಪ ನೀರು ಕುಡಿದ್ಬಿಟ್ಲು, ಅದಕ್ಕೆ ಭಯ ಆಯಿತು. ಯಾವುದೇ ಥರ ನೆಗಡಿನೂ ಬರಲಿಲ್ಲ, ಕೆಮ್ಮು ಬರಲಿಲ್ಲ, ಜ್ವರನೂ ಬರಲಿಲ್ಲ. ಇದೇ ಅನಿಸುತ್ತೆ ದೇವರ ಪವಾಡ ಅಂದರೆ ವೀಕ್ಷಕರೇ. ಬಂದವರೆಲ್ಲ ಅಲ್ಲಿ ತಲೆ ಮೇಲೆ ನೀರು ಹಾಕ್ಕೊಳ್ಳೋಗಿರ್ಬೋದು, ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಅದರಲ್ಲೇ ಮುಳುಗಿಸಿ ಎತ್ಕೊಂಡು ಹೋಗ್ತಾ ಇದ್ರು. ತುಂಬ ಹರಕೆಗಳಿದಾವಂತೆ. ನಾನು ಅವತ್ತು ಮಾತಾಡ್ಸೋಕ್ಕಾಗಲಿಲ್ಲ, ಬಿಕಾಸ್ ಆಫ್ ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನನಗೆ ಟೆನ್ಷನ್ನು, ಪೂಜೆ ಎಲ್ಲ ಯಾವ ಥರ ಎಲ್ಲ ಆಗುತ್ತೋ, ಏನು ಮಿಸ್ಟೇಕ್ ಮಾಡ್ತೀನೋ ಏನೋ, ಭಯ ಭಯದಿಂದ ನಾನು ಪೂಜೆ ಮಾಡಿದ್ದೆ. ಅವತ್ತು ಫಸ್ಟ್ ಟೈಮ್ ಅಲ್ವಾ, ಯಾರಿಗೆ ಆಗಲಿ ಎಕ್ಸ್ಪೀರಿಯೆನ್ಸ್ ಇರಲ್ಲ, ಭಯ ಆಗ್ತಾ ಇರತ್ತೆ ಎಲ್ಲಿ ಮಿಸ್ಟೇಕ್ ಮಾಡ್ತೀವೋ ಏನು ತಪ್ಪು ಮಾಡ್ತೀವೋ ಅಂತ. ನೆಕ್ಸ್ಟ್ ಟೈಮ್ ಹೋದಾಗ ಅಲ್ಲಿರುವಂತಹ ಕ್ಲಿಯರಾಗಿ ಇನ್ನೂ ನಿಮಗೆ ಏನಾದರೂ ಡಿಟೇಲ್ ಆಗಬೇಕು ಅಂದರೆ ನಾನು ಖಂಡಿತ ವಿಡಿಯೋ ಮಾಡ್ತೀನಿ. ಎಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರು, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ನನ್ನ ಕಡೆಯಿಂದ ತುಂಬ 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 ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಆಫ್ ಮಾಡ್ತೀನಿ. ಮತ್ತೊಂದು ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್. ಏನು ತಿಸ್ತಾನಿದೆ ಅವಿದ್ದು ಮಾತ್ರ ಪಂತತಿಯಲ್ಲ ಸುಟ್ಟು ಸೇ ಅದು ಮಾಡ.